ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋ ಹಿಂಸಾಚಾರ ಗಲಾಟೆ ದೊಂಬಿ ಗುಂಡಿನ ಸದ್ದು ಪ್ರತಿಭಟನೆ ಸಾವು ನೋವು ಏನೇ ಮಾಡಿದರೂ ಪರಿಸ್ಥಿತಿ ಹತೋಟಿಗೆ ಬರ್ತಾನೇ ಇಲ್ಲ ಪೊಲೀಸರು ಹೈರಾಣಾಗಿದ್ರೆ ಸರ್ಕಾರ ಚಿಂತೆಗೀಡಾಗಿದೆ ಹಿಂಸಾಚಾರದ ಆರಂಭಿಕ ಹಂತ ರಾಜಕೀಯವಾಗಿ ಸೂಕ್ಷ್ಮವಾಗಿತ್ತು ಆದರೆ ಈಗ ಕೈ ಮೀರ್ತಾ ಇದೆ ನಾವು ಏನನ್ನ ಹೇಳೋಕಾಗ್ತಾ ಇಲ್ಲ ಪರಿಸ್ಥಿತಿ ತುಂಬ ಹದಗಟ್ಟೋಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಚೆಲ್ಲಿದ್ದಾರೆ ಇದನ್ನು ಕೇಳಿದರೆ ಸಾಕು ಅಲ್ಲೇನಾಗ್ತಾ ಇದೆ ಅನ್ನೋದು ಅರ್ಥವಾಗಿಬಿಡತ್ತೆ ಮಣಿಪುರದಲ್ಲಿ ಇದು ಶುರುವಾಗಿ ಸಾಕಷ್ಟು ದಿನಗಳಾಗಿವೆ ಆದರೆ ಏನೇ ಮಾಡಿದರೂ ಪರಿಸ್ಥಿತಿ ಕಂಟ್ರೋಲ್ಗೆ ಬರೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಸ್ವತಃ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿ ಅವಲೋಕನ ಮಾಡಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಸಿದ್ದಾರೆ ಆದರೂ ಹಿಂಸಾಚಾರ ನಿಂತಿಲ್ಲ ಹೀಗಿರೋವಾಗಲೇ ಒಂದು ಅತ್ಯಂತ ಗಂಭೀರವಾದ ವಿಚಾರ ಒಂದು ಈಗ ಹೊರಬಿದ್ದಿದೆ ಇದು ನಮ್ಮ ದೇಶದ ಭದ್ರತೆಯೇ ಪ್ರಶ್ನೆ ಮಾಡೋ ರೀತಿ ಇದೆ ಅಷ್ಟಕ್ಕೂ ಅದು ಏನಂದರೆ ಇಷ್ಟು ದಿನ ಈ ಗಲಾಟೆ ಹಿಂದೆ ದೇಶದಲ್ಲಿರೋರ ಕುಮ್ಮಕ್ಕಿನ ಬಗ್ಗೆ ಅನುಮಾನ ಇತ್ತು ಆದರೆ ಇದೀಗ ಬೇರೆದೇ ವಿಚಾರ ಬೆಳಕಿಗೆ ಬಂದಿದೆ ನಿಜ ಮಣಿಪುರದ ಈ ಗಲಾಟೆ ಹಿಂದೆ ಕಾಣಿಸ್ಕೊಂಡಿರೋದು ಮಣಿಪುರದ ಈ ಗಲಾಟೆ ಹಿಂದೆ ಮ್ಯಾನ್ಮಾರ್ನ ನೆರಳು ಕಾಣಿಸ್ಕೊಂಡಿದೆ ಹಾಗಿದ್ರೆ ಈ ಗಲಾಟೆಗೂ ಮ್ಯಾನ್ಮಾರ್ಗೂ ಎಲ್ಲಿಯ ಸಂಬಂಧ ಅಂದ್ರ ಇಲ್ಲೇ ಇರೋದು ನೋಡಿ ವಿಷಯ ಇಲ್ಲಾಗ್ತಾ ಆಗ್ತಾ ಇರೋ ಈ ಗಲಾಟೆಗೆಲ್ಲ ಬಳಕೆಯಾದ ಶಸ್ತ್ರಾಸ್ತ್ರಗಳನ್ನು ಮ್ಯಾನ್ಮಾರ್ನಿಂದ ಕಳ್ಳ ಸಾಗಣೆ ಮಾಡಲಾಗಿದೆ ಅಂತ ಗುಪ್ತಚರ ಇಲಾಖೆ ಹೇಳಿದೆ ಈ ಆಯುಧಗಳನ್ನು ಮ್ಯಾನ್ಮಾರ್ನಲ್ಲಿ ಸಕ್ರಿಯವಾಗಿರೋ ಬಂಡುಕೋರರ ಗುಂಪು ಮೂರು ವಾಹನಗಳ ಮೂಲಕ ಮಣಿಪುರಕ್ಕೆ ಸಾಗಣೆ ಮಾಡಿದೆಯಂತೆ ಇದರೊಂದಿಗೆ ನೂರಾರು ಜನರನ್ನ ಬಲಿ ಪಡೆದ ಹಿಂಸಾಚಾರಕ್ಕೆ ವಿದೇಶಿ ಶಕ್ತಿಗಳು ಕುಮ್ಮಕ್ಕು ನೀಡ್ತಾ ಇರೋದು ದೃಢಪಟ್ಟಿದೆ ಬಂಡುಕೋರ ಗುಂಪುಗಳು ಮೂರು ವಾಹನಗಳಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿವೆ ಮ್ಯಾನ್ಮಾರ್ ಚೀನಾಗಡಿಯ ಸಮೀಪದಲ್ಲಿರೋ ಕಳ್ಳಸಾಗಣೆ ಮಾರುಕಟ್ಟೆಯಿಂದ ಶಸ್ತ್ರಾಸ್ತ್ರವನ್ನು ತರಲಾಗಿದೆ ಅನ್ನೋದು ಗೊತ್ತಾಗಿದೆ ನೋಡಿ ಎಲ್ಲಿಯ ಮಣಿಪುರ ಎಲ್ಲಿಯ ಮ್ಯಾನ್ಮಾರ್ ಹೇಳಿ ಆದರೂ ಅಲ್ಲಿಂದ ಶಸ್ತ್ರಗಳನ್ನು ಮಣಿಪುರಕ್ಕೆ ಸಾಗಣೆ ಮಾಡಲಾಗಿದೆ ಅಂದರೆ ಇದು ಬೆಚ್ಚಿ ಬೀಳಿಸೋ ವಿಷಯ ಮೊದಲು ಚೀನಾ ಮತ್ತು ಮ್ಯಾನ್ಮಾರ್ ಗಡಿಯಲ್ಲಿರೋ ಕಾಳಸಂತೆಯಲ್ಲಿ ಖರೀದಿ ಮಾಡಲಾಗಿದೆ ಬಳಿಕ ಇವುಗಳನ್ನು ಮ್ಯಾನ್ಮಾರ್ ಮೂಲಕ ತಂದು ಮಣಿಪುರನ ತಲುಪಿಸಲಾಗಿದೆ ಇದರ ನಡುವೆನೇ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆಗೆ ಸಂಬಂಧಪಟ್ಟಂತೆ ಇಂಫಾಲ್ನಲ್ಲಿ ನಾಲ್ವರನ್ನು ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು ಅಲ್ಲದೆ ಅವರಿಂದ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಹಣ ಮೊಬೈಲ್ ಹಾಗೂ ಎರಡು ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಇದು ಈ ಘಟನೆಗೆ ಮ್ಯಾನ್ಮಾರ್ನಿಂದ ಶಸ್ತ್ರಗಳು ಪೂರೈಕೆ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇದರ ಜೊತೆ ಮಣಿಪುರದ ಗಡಿಯಲ್ಲಿರೋ ಗ್ರಾಮಸ್ಥರ ಮೇಲೆ ಮ್ಯಾನ್ಮಾರ್ ಆಕ್ರಮಣಗಳು ಹೊಸ್ತೇನಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಕೆಲವು ವರ್ಷಗಳ ಹಿಂದೆ ಮ್ಯಾನ್ಮಾರ್ ಪ್ರಜೆಗಳು ತೆಂಗ್ನೋಪಾಲ್ ಜಿಲ್ಲೆಯ ಗೋವಾಜಾಂಗ್ ಗ್ರಾಮವನ್ನು ಆಕ್ರಮಿಸಿಕೊಂಡಿದ್ದಾರೆ ಹೀಗೆ ನೋಡಿದ್ರೆ ಅಲ್ಲಿಂದ ಮಣಿಪುರದ ಹಿಂಸಾಚಾರಕ್ಕೆ ಶಸ್ತ್ರಗಳನ್ನು ಪೂರೈಕೆ ಮಾಡಲಾಗಿದೆ ಇಲ್ಲಿ ಮ್ಯಾನ್ಮಾರ್ನಿಂದ ಇಷ್ಟು ಮಾತ್ರ ಕಿರಿಕ ಇಲ್ಲ ಅಲ್ಲಿಂದ ಬಂದು ಅಕ್ರಮವಾಗಿ ನೆಲೆಸಿರೋರು ಕೂಡ ಈ ಖ್ಯಾತೆ ತೆಗಿತಾ ಇದ್ದಾರೆ ಇಲ್ಲೇನಾಗಿದೆ ಮಣಿಪುರದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮ್ಯಾನ್ಮಾರ್ ಪ್ರಜೆಗಳು ವಸಾಹತುಗಳನ್ನು ಸ್ಥಾಪಿಸಿಕೊಂಡಿದ್ದಾರೆ ಈ ಅಕ್ರಮ ವಲಸಿಗರನ್ನು ಮಣಿಪುರ ಸರ್ಕಾರ ಗುರುತಿಸೋ ಕೆಲಸ ಮಾಡ್ತಾ ಇದೆ ಆದರೆ ಇದನ್ನೇ ಅಕ್ರಮ ಮ್ಯಾನ್ಮಾರ್ ಪ್ರಜೆಗಳು ತಮ್ಮ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಅವರಿಗೆ ಕೆಲ ವಾಸಸ್ಥಾನಗಳನ್ನು ಗುರುತಿಸಿದ್ರೂ ಅಲ್ಲಿಗೆ ಹೋಗೋಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಬದಲಿಗೆ ಮಣಿಪುರದಲ್ಲೇ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಇದೀಗ ನೋಡಿದ್ರೆ ಇಲ್ಲಿನ ಗಲಾಟೆಗೆ ಮ್ಯಾನ್ಮಾರ್ನಿಂದಾನೇ ಶಸ್ತ್ರಗಳು ಬಂದಿವೆ ಅಂದರೆ ನಿಜಕ್ಕೂ ಆಘಾತಕಾರಿ ವಿಷಯ ಅಲ್ವಾ ಇನ್ನು ಕೆಲ ದಿವಸಗಳ ಹಿಂದೆ ಅಷ್ಟೇ ಹಿಂಸಾತ್ಮಕ ಕೃತ್ಯಗಳನ್ನು ಸೃಷ್ಟಿಸೋ ಉದ್ದೇಶದಿಂದ ಸುಮಾರು ಮುನ್ನೂರು ಮಂದಿ ಮ್ಯಾನ್ಮಾರ್ನಿಂದ ಮಣಿಪುರಕ್ಕೆ ಬಂದಿರೋ ಬಗ್ಗೆ ಮಾಹಿತಿ ಇದೆ ಇನ್ನು ಇದೇ ವೇಳೆ ದಕ್ಷಿಣ ಮಣಿಪುರದ ಶರೌ ಮತ್ತು ಪಸುಗ್ನು ಗ್ರಾಮಗಳಲ್ಲಿ ನಾನ್ನೂರೈವತ್ತಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಹಚ್ಚಲಾಗಿತ್ತು ಮ್ಯಾನ್ಮಾರ್ ಮೂಲದ ಈ ಕುಕಿ ಭಯೋತ್ಪಾದಕರು ಈಗಾಗಲೇ ತಮ್ಮ ಮಣಿಪುರದಲ್ಲಿದ್ದ ಸಹವರ್ತಿಗಳ ಬೆಂಬಲ ಪಡೆದು ಈ ಕೃತ್ಯಗಳನ್ನು ಎಸಗಿದರು ಹೀಗೆ ಎಲ್ಲ ಹಿಂಸಾತ್ಮಕ ಕೃತ್ಯಗಳಲ್ಲೂ ಮ್ಯಾನ್ಮಾರ್ ಕೈವಾಡ ಇರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕಡೆ ಚೀನಾ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋಕೆ ಸದಾ ಹವಣಿಸ್ತಾನೆ ಇವೆ ಪಾಕಿಸ್ತಾನ ನೇರವಾಗಿ ಸಮರಕ್ಕೆ ಕಾಲ್ ಕೆರೆದು ಬರ್ತಾ ಇದ್ರೆ ಚೀನಾ ಇನ್ನೊಂದು ಆಟ ಆಡ್ತಾ ಇದೆ ಪಾಕಿಸ್ತಾನಕ್ಕೆ ಬಿಸ್ಕೆಟ್ ಬಿಸಾಕಿ ನಮ್ಮ ವಿರುದ್ಧ ಎತ್ಕಟ್ತಾ ಇದೆ ಇದನ್ನು ಮಟ್ಟ ಹಾಕೋಕೆ ಭಾರತ ಸಮರ್ಥವಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಇದರ ನಡುವೆನೇ ಮ್ಯಾನ್ಮಾರ್ ಮಣಿಪುರದಲ್ಲಿ ಹಿಂಸೆ ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿನೂ ಬಂದಿದೆ ಇಲ್ಲಿ ಮ್ಯಾನ್ಮಾರ್ ಒಂದನ್ನು ಅರ್ಥ ಮಾಡ್ಕೋಬೇಕು ಅದೇನಂದರೆ ಈ ಆಟ ಯಾವುದೇ ಕಾರಣಕ್ಕೂ ಆ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ